ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಬ್ಬಗಳಲ್ಲಿ ಮಾಡುವಂತಹ ಅಡುಗೆ ಮತ್ತು ಮುಖ್ಯವಾಗಿ ಅದನ್ನು ಬಾಳೆ ಎಲೆ ಮೇಲೆ ಯಾವ ಕ್ರಮದಲ್ಲಿ ಬಡಿಸಬೇಕು ಹಾಗೆ ಅನ್ನೋ ಎರಡು ವಿಷಯಗಳನ್ನು ತೊಗೊಂಡು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಹಬ್ಬದ ಅಡುಗೆನೂ ಅಷ್ಟೇ ಸಾಧಾರಣ ನಾವು ಯಾವಾಗಲೂ ಅಂಥದ್ದೇನೆ ಆದರೆ ಅದನ್ನು ಯಾವ ಥರ ಮಾಡಿದರೆ ಸಮಯ ಉಳಿತಾಯ ಆಗುತ್ತೆ ಮತ್ತು ಸಾಧಾರಣ ಒಂದು ಎರಡು ಗಂಟೆ ಒಳಗಡೆ ಯಾವ ಥರ ಇಷ್ಟು ಅಡುಗೆಗಳನ್ನು ಮಾಡ್ಬೋದು ಅನ್ನೋದ್ರ ಕಡೆ ನಾನು ಗಮನ ಕೊಟ್ಟಿದ್ದೀನಿ ಬಡಿಸೋದು ಅಷ್ಟೇ ಎಲೆಯಲ್ಲಿ ಪ್ರತಿಯೊಂದು ಪದಾರ್ಥ ಬಡ್ಸೋಕ್ಕೂ ಒಂದು ನಿರ್ದಿಷ್ಟವಾದಂಥ ಸ್ಥಳಗಳಿದ್ದಾವೆ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀನಿ ಮೊದಲು ಏನೇನು ಪದಾರ್ಥಗಳು ಮಾಡ್ತೀವಿ ಹಾಗೆ ಅಂತೇಳಿ ಮೆನು ರೆಡಿ ಮಾಡ್ಕೊಳ್ಬೇಕು ಗಸಗಸೆ ಪಾಯಸ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಉಪ್ಪಿನಕಾಯಿ ಹೆಸರುಬೇಳೆ ಕೋಸುಂಬ್ರಿ ಕಡಲೆಬೇಳೆ ಕೋಸುಂಬ್ರಿ ಕೋಸು ಮತ್ತು ಕ್ಯಾರೆಟ್ ಪಲ್ಯ ಹುರುಳಿಕಾಯಿ ಪಲ್ಯ ತರಕಾರಿ ಕೂಟು ಒಬ್ಬಟ್ಟಿನ ಸಾರು ಅನ್ನ ಹೀರೆಕಾಯಿ ತೊವೆ ತೊಗರಿಬೇಳೆ ಒಬ್ಬಟ್ಟು ಮತ್ತು ಆಂಬೊಡೆ ಮತ್ತು ಒಗ್ಗರಣೆ ಮೊಸರು ಇವಿಷ್ಟು ಮೆನು ನಾನು ಮಾಡ್ಕೊಂಡಿದ್ದೀನಿ ನೀವು ಬದಲಾವಣೆ ಮಾಡಿಬಿಟ್ಟು ನಿಮಗೆ ಬೇಕಾದಂಥ ಪದಾರ್ಥಗಳನ್ನು ಸಹ ಸೇರಿಸಿ ಮೆನು ತಯಾರು ಮಾಡ್ಕೊಳ್ಬೋದು ಮೊದಲು ಹೆಸರುಬೇಳೆ ಮತ್ತು ಕಡಲೆಬೇಳೆನ ನೆನ್ಸ್ಕೊಂಬಿಡೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಹೆಸರುಬೇಳೆ ಕೋಸಂಬರಿಗೆ ಮತ್ತು ಒಂದು ಕಪ್ಪು ಅಥವಾ ಒಂದು ಪಾವಷ್ಟು ಕಡಲೆಬೇಳೆ ಒಂದೆರಡು ಚಮಚ ಜಾಸ್ತಿ ಕಡಲೆಬೇಳೆ ಕೋಸಂಬರಿಗೂ ಬೇಕಲ್ಲ ಅದಕ್ಕೆ ಅದನ್ನು ನೀರಲ್ಲಿ ನೆನೆಸ್ಕೊಂಬಿಡೋಣ ಫಸ್ಟು ಆಮೇಲೆ ಒಂದು ಸಿಹಿಯಿಂದ ಅಡುಗೆ ಶುರು ಮಾಡೋಣ ಪಾಯಸ ಅದಕ್ಕೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ಇದೆಲ್ಲ ಒಂದು ಸ್ವಲ್ಪ ಆಗಿದೆ ಅಂದಾಗ ಒಂದು ಟೀ ಅಷ್ಟು ಗಸಗಸು ಏನಾದ್ರ ಜೊತೆ ಸೇರಿಸ್ಕೊಳ್ಳೋಣ ಇದನ್ನು ಎಲ್ಲ ಒಂದು ಸಲ ಎಲ್ಲ ಕೈಯಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಒಂದು ಎರಡು ಮೂರು ಏಲಕ್ಕಿ ಹಾಕ್ಕೊಳ್ಳೋಣ ಈ ಅಕ್ಕಿ ಕಾಳೆಲ್ಲ ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿ ಕಾಯಿ ತುರಿ ಸೇರಿಸೋಣ ಒಂದು ಅರ್ಧ ಕಪ್ಪಷ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆರಕ್ಕೆ ಬಿಟ್ಬಿಡೋಣ ಇದೆಲ್ಲ ಆರಿ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆನಲ್ಲಿ ಅರ್ಧ ಕಪ್ಪು ಬೆಲ್ಲನ ಒಂದು ಕಪ್ಪು ನೀರು ಹಾಕಿ ಕರಗಿಸ್ಕೊಳ್ಳೋಣ ಅದು ಕರಗಿದ ಮೇಲೆ ಅದನ್ನು ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡಬೇಕಾಗಿದೆ ಆ ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಮತ್ತು ನಾವು ರುಬ್ಬಿಟ್ಕೊಂಡಿದ್ದ ಮಿಶ್ರಣನೂ ಸಹ ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಗಂಟುಗಳಿಲ್ದಿರ ಇರೋ ಥರ ಬೆರೆಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಸೇರಿಸೋಣ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಥರ ಎರಡು ಮೂರು ನಿಮಿಷ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕ ಇಟ್ಬಿಡೋಣ ಇವಾಗ ಒಂದು ಚಿಕ್ಕ ಬಾಂಡ್ಲೆಗೆ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಹಾಕಾದ್ಮೇಲೆ ಒಂದು ಸ್ವಲ್ಪ ಗೋಡಂಬಿ ಆ ಎಲ್ಲ ಅರ್ಧ ಆಗಿದೆ ಎಂದಾಗ ಅದಕ್ಕೇನೆ ಒಣ ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ಳೋಣ ಅದನ್ನು ಎಲ್ಲ ಆಡ್ಕೊಳ್ಳೋಣ ಈ ಗೋಡಂಬಿ ಎಲ್ಲ ಕೆಂಪಗಾಗಿ ದ್ರಾಕ್ಷಿ ಎಲ್ಲ ದಪ್ಪ ಆಗಬೇಕು ಆಮೇಲೆ ಇದನ್ನು ಈ ಪಾಯಸಕ್ಕೆ ಸೇರಿಸಿ ಪಕ್ಕಕ್ಕೆ ಇಟ್ಕೊಬಿಡೋಣ ಇದನ್ನು ಬಡಿಸೋ ಮೊದಲು ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು ನಾವು ಈಗ ಒಬ್ಬಟ್ಟು ಕಣಕ ಕಾಲ್ಸಿಟ್ಕೊಳ್ಳೋಣ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಚಿಟಿಕೆ ಉಪ್ಪು ಮತ್ತು ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನು ಮೊದಲು ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಮೃದುವಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಮದ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು ನಮಗೆ ಸಮಯ ಸಿಕ್ಕಾಗೆಲ್ಲ ಒಂದು ಎರಡು ಮೂರು ಸಲ ಅವಾಗ ಚೆನ್ನಾಗಿ ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಂದು ಸಣ್ಣ ಕಪ್ಪು ಗಿಣಿಮೂತಿ ಮಾವಿನಕಾಯಿ ಸಣ್ಣ ಸಣ್ಣದಾಗ ಹೋಲ್ಡ್ ಮಾಡಿ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಹಾಕಿ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ ಅದು ನೀರು ಬಿಟ್ಕೊಳಕ್ಕೆ ತೊವೆಗೆ ಒಂದು ಕುಕ್ಕರ್ ಕಂಟೈನರ್ಗೆ ದೊಡ್ಡದಾಗಿ ಒಂದು ಬಟ್ಲಷ್ಟು ಸಣ್ಣದಾಗಿ ಹೆಚ್ಚಿರೋ ಹೀರೆಕಾಯಿನ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಕಂಟೈನರ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತು ಸಣ್ಣದಾಗಿ ಹೆಚ್ಚಿರೋ ಹುರುಳಿಕಾಯಿ ಒಂದು ದೊಡ್ಡ ಕಪ್ಪಷ್ಟು ಅದನ್ನು ಇನ್ನೊಂದು ಕಂಟೈನರಲ್ಲಿ ಹಾಕ್ಕೊಳ್ಳೋಣ ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಒಂದು ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಕಂಟೈನರ್ಗೆ ಕೋಸು ಸಣ್ಣದಾಗಿ ಹೆಚ್ಚಿರೋದು ಮತ್ತು ಒಂದು ತುರಿದಿರೋ ಕ್ಯಾರೆಟು ಮತ್ತು ಒಂದು ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಪಲ್ಯಗಳು ಕಂಟೇನರ್ಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಒಂದಾದ ಮೇಲೊಂದು ಕುಕ್ಕರಲ್ಲಿ ಇಟ್ಬಿಡೋಣ ನಾವು ಯಾವಾಗಲೂ ಕುಕ್ಕರ್ ಇಡ್ತೀವಲ್ಲ ಅದೇ ಥರನೇ ಈ ಥರ ಮಾಡೋದ್ರಿಂದ ನಮಗೆ ಸಮಯ ಉಳಿತಾಯ ಆಗತ್ತೆ ಅದಕ್ಕೋಸ್ಕರ ಈ ಥರ ತೊವೆ ಮತ್ತು ಪಲ್ಯಗಳದನ್ನು ಕುಕ್ಕರಲ್ಲಿ ಇಟ್ಬಿಡೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲ್ಲಿ ಕೂಗಿಸ್ಕೊಳ್ಳೋಣ ನಾವು ನೀರು ಕಮ್ಮಿ ಹಾಕಿದರೆ ಕರೆಕ್ಟಾಗಿ ಬೇಯುತ್ತೆ ನೀರು ಜಾಸ್ತಿ ಹಾಕಿದರೆ ಜಾಸ್ತಿ ಬೆಂದು ಈಗ ತೊವೆಗೆ ಕೂಟಿಗೆ ಮತ್ತು ಸಾರಿಗೆ ಬೇಳೆ ಬೇಯಿಸ್ಕೊಳ್ಳೋಣ ಒಂದರಿಂದ ಒಂದು ಕಾಲು ಕಪ್ಪಷ್ಟು ಬೇಳೆ ಸಾಕಾಗುತ್ತೆ ಒಂದು ಪ್ರೆಷರ್ ಕುಕ್ಕರಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಎರಡೆರಡು ಸಲ ತೊಳೆದು ಬಿಡೋಣ ಇದನ್ನು ಮೇಲೆ ಇದಕ್ಕೆ ಮೂರು ಕಪ್ ನೀರು ಸೇರಿಸೋಣ ಜಾಸ್ತಿ ನೀರು ಹಾಕಬಾರ್ದು ಗಟ್ಟಿಯಾಗಿ ಬೇಯಬೇಕು ಬೇಳೆ ನಮಗೆ ಅದಕ್ಕೋಸ್ಕರ ಇದಕ್ಕೆ ಒಂದೆರಡು ಚಿಟಿಕೆ ಅರಿಶಿನ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಬೆಳೆ ಮೃದುವಾಗೂ ಬೇಯುತ್ತೆ ಗಟ್ಟಿಯಾಗೂ ಬೇಯುತ್ತೆ ಕೂಗಿಸ್ಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಒಬ್ಬಟ್ಟು ಮಾಡೋಕ್ಕೆ ಹೂರ್ಣ ಮಾಡೋಕ್ಕೆ ಒಂದು ಕುಕ್ಕರಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಇದು ಕುದಿ ಬಂದಾಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಅಷ್ಟು ತೊಗರಿ ಬೇಳೆ ತೊಗೊಳ್ಳೋಣ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡೆರಡು ಸಲ ತೊಳೆದ್ಬಿಟ್ಟು ನೀರನ್ನು ಬಿಡೋಣ ನೀರನ್ನ ಬಸದ್ಬಿಟ್ಟು ಈ ಕುದೀತಾ ಇರೋ ನೀರಿಗೆ ಈ ಬೇಳೆನ ಸೇರಿಸ್ಕೊಳ್ಳೋಣ ಇದೇ ಫಸ್ಟ್ ಟೈಮ್ ನಾನು ಕುಕ್ಕರ್ ಯೂಸ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಟೈಮು ಉಳಿತಾಯ ಆಗುತ್ತೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ರೆಶಿನ ಪುಡಿ ಸೇರಿಸೋಣ ಇದನ್ನು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಈ ಎರಡು ವಿಜಲ್ ಆ ಎರಡು ವಿಷಲ್ ಆದಮೇಲೆ ಇದನ್ನು ಜಾಸ್ತಿ ಹೊತ್ತು ತಣ್ಣಗಾಗಕ್ಕೆ ಬಿಡಬಾರ್ದು ಅದು ಪ್ರೆಷರ್ ಇಳಿದಿದ್ದ ತಕ್ಷಣ ಓಪನ್ ಮಾಡಿಬಿಡಬೇಕು ಓಪನ್ ಮಾಡಿ ಇದನ್ನು ಬಸತ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಬೆಂದಿದೆ ಟೈಮು ಉಳ್ತಾಯಿತು ಈಗ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಇದನ್ನು ಕರಗಿಸ್ಕೊಳ್ಳೋಣ ಇದನ್ನು ಪಕ್ಕ ಇಟ್ಕೊಳ್ಳೋಣ ಬೆಲ್ಲ ಕರಗಿದ ಮೇಲೆ ಇವಾಗ ಒಂದು ಬಾಣ್ಲೆಗೆ ಈ ಬಸ್ದಿದ್ದು ಬೇಳೆ ಹಾಕ್ಕೊಳ್ಳೋಣ ಈ ಕರಗಿದ ಬೆಲ್ಲನೂ ಸಹ ಅದರ ಜೊತೆಗೇನೆ ಶೋಧಿಸ್ಕೊಳ್ಳೋಣ ಹಾಗೆ ಹಸಿ ಕಾಯಿ ತುರಿ ಒಂದು ಅರ್ಧ ಕಪ್ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಅಷ್ಟು ಸೇರಿಸ್ಕೊಳ್ಳೋಣ ಇದನ್ನು ಸಣ್ಣ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಫಸ್ಟೆಲ್ಲ ನೀರಾಗಿ ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಅದು ನೀರು ಬಿಟ್ಕೊಂಡು ಎಲ್ಲ ಆಗಿ ಗಟ್ಟಿ ಆಗ್ತಾ ಬರುತ್ತೆ ನೋಡ್ಕೊಳ್ಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿ ಪಕ್ಕ ಆರಕ್ಕೆ ಇಟ್ಬಿಡೋಣ ಈಗ ತರಕಾರಿ ಕೂಟಿಗೆ ಹುರ್ಕೊಳ್ಳೋಣ ಅದಕ್ಕೆ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚ ಕಡಲೆಬೇಳೆ ಎರಡು ಚಮಚ ಉದ್ದಿನಬೇಳೆ ಟೀ ಸ್ಪೂನು ಎರಡು ಟೀ ಸ್ಪೂನು ಉದ್ದಿನಬೇಳೆ ಒಂದು ಇಂಚು ಚಕ್ಕೆ ಒಂದು ಮೊಗ್ಗು ಎರಡು ಲವಂಗ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕಿ ಇದನ್ನು ಹುರ್ಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಆಗಿದೆ ಅಂದಾಗ ಒಂದು ಟೇಬಲ್ ಸ್ಪೂನು ಕಾಳು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಒಂದು ಮೂರು ನಾಲ್ಕು ಕೊಬ್ಬರಿ ಪೀಸುಗಳು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಇವಿಷ್ಟನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಡ್ಲಿ ಮೆಣ್ಸಿನ್ಕಾಯಿ ಮುರಿದುಬಿಟ್ಟು ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ಮೆಣ್ಸಿನ್ಕಾಯೆಲ್ಲ ಆಗೋವರೆಗೂ ಮತ್ತು ಉದ್ದಿನಬೇಳೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಹಿಂಗು ಒಂದು ಕಾಲು ಟೀ ಸ್ಪೂನು ಮತ್ತು ಒಂದು ಕಾಲು ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಬಿಟ್ಟು ಇದನ್ನು ಪಕ್ಕ ಖಾರಕ್ಕೆ ತೆಗೆದು ಈಗ ತೊವೆಗೆ ಹುರ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪನ ಸಣ್ಣ ಬಾಣಲೆಗೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ ಇದನ್ನು ಕೈ ಆಡ್ಕೊಳ್ಳೋಣ ಸಣ್ಣೂರಿನಲ್ಲಿ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಳ್ಳೋಣ ಇದೊಂದು ಆಗಿರೋ ತವೆ ಮಸಾಲೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಜೀರಿಗೆ ಒಂದು ಟೀ ಸ್ಪೂನು ಹಾಕ್ಬಿಟ್ಟು ಉದ್ದಿನಬೇಳೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಇದಕ್ಕೂ ಅಷ್ಟೇ ಒಂದು ಕಾಲು ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕಿ ಇದನ್ನು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ತೆಗೆದಿಟ್ಬಿಡೋಣ ಈಗ ಹುಳಿ ಮಾಡ್ಕೊಳ್ಳೋಕ್ಕೆ ನಾವು ಬೇಳೆ ಬೇಯಿಸಿದ್ವಲ್ಲ ಅದೇ ಕುಕ್ಕರಲ್ಲಿ ತರಕಾರಿಗಳು ಸೇರಿಸ್ಕೊಳ್ಳೋಣ ಕ್ಯಾರೆಟ್ಟು ದಪ್ಪದಾಗ ಹೆಚ್ಚಿರೋದು ಹುರುಳಿಕಾಯಿ ಒಂದು ಎಂಟತ್ತು ಒಂದು ನವಿಲು ಕೋಸುಗಡ್ಡೆ ಒಂದು ಸ್ವಲ್ಪ ಹೀರೆಕಾಯಿ ತೊಗೊಂಡಿದ್ದೀನಿ ನೀವು ಇಷ್ಟದ ಯಾವ ತರಕಾರಿ ಬೇಕಾದರೂ ತೆಕ್ಕೊಳ್ಬೋದು ಇದ್ರ ಜೊತೆಗೇ ಎರಡು ಹೆಚ್ಚಿರೋ ಟೊಮೆಟೊ ಇದ್ದೀನಿ ಮತ್ತು ಕಡಲೆ ಬೀಜ ಒಂದು ಕಾಲು ಕಪ್ಪಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಎರಡು ಬೀಜಲ್ಲೂ ಕೂಗಿಸ್ಕೊಳ್ಳೋಣ ಈಗ ಮಿಕ್ಸರ್ ಜಾರ್ಗೆ ನಾವು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ಈಗ ನಮ್ಮ ತರಕಾರಿ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಮತ್ತು ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಹಣ್ಣಿನ ಜ್ಯೂಸು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಸೇರಿಸೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಬೆರೆಸ್ಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸೋಣ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರು ಹಾಕಿ ಸೇರಿಸಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಇದೆಲ್ಲ ಕುದಿ ಬಂದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡೋಣ ಒಂದು ದೊಡ್ಡ ಸೌಟಿನ ತುಂಬ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಟ್ಟಿಯಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಕನ್ಸಿಸ್ಟೆನ್ಸಿನೂ ಅಡ್ಜಸ್ಟ್ ಮಾಡಿಬಿಡೋಣ ಈಗ ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ಇದನ್ನು ಕುದಿಸ್ಕೊಳ್ಳೋಣ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಅದಕ್ಕೆ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಒಂದು ಸೌಟ್ಗೆ ಹಾಕ್ಕೊಳ್ಳೋಣ ಅದಕ್ಕಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಒಣ ಮೆಣಸಿನ್ಕಾಯಿ ಕರಿಬೇವು ಒಂದಿಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ಈ ಕೂಟಿಗೆ ಸೇರಿಸ್ಬಿಡೋಣ ಈಗ ಈ ತರಕಾರಿ ಕೂಟು ತಯಾರಾಯಿತು ಈಗ ತೊವೆ ಮಾಡೋಕ್ಕೆ ಒಂದು ಬಾಣಲೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ಕರಿಬೇವು ಒಂದಿಷ್ಟು ಶುಂಠಿ ಒಂದು ಸ್ವಲ್ಪ ಸಣ್ಣದಾಗಿ ತುರಿದಿರೋದು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನು ಹಾಕ್ಕೊಳ್ಳೋಣ ಈಗ ಈ ಬೆಂದಿರೋ ಹೀರೆಕಾಯಿನ ನೀರಿನ ಸಮೇತ ಇದಕ್ಕೆ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರಿಗೆ ನಾವು ಮೊದಲು ಹುರಿದಿದ್ವಲ್ಲ ತೊವೆ ಮಸಾಲೆ ಅದನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಈ ಥರ ರುಬ್ಬಿಟ್ಟು ಇದನ್ನು ಈ ಕುದಿತಾ ಇರೋವಂಥ ಹೀರೆಕಾಯಿಗಳ ಜೊತೆಗೆ ಸೇರಿಸೋಣ ಹೋಳುಗಳಿಗೆ ಆ ಮಿಕ್ಸರ್ ಜಾರ್ಗೂ ನೀರು ಹಾಕಿ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಂಗು ಒಂದು ಟೀ ಸ್ಪೂನಷ್ಟು ಇಂಗನ್ನ ನೀರು ಮಾಡಿಟ್ಕೊಂಡಿದ್ದೀನಿ ಆ ಒಂದು ಟೀ ಸ್ಪೂನಷ್ಟು ಇಂಗನ್ನು ಸೇರಿಸೋಣ ಮತ್ತು ಒಂದು ದೊಡ್ಡ ಸೌಟಿನ ತುಂಬ ಬೆಂದಿರೋ ಬೇಳೆ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನು ಬಿಟ್ಬಿಡೋಣ ಸುಮ್ಮನೆ ಒಂದು ಸ್ವಲ್ಪ ಕುದುರೆ ಸಾಕಾಗುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಡೆಯಲ್ಲಿ ಸೇರಿಸೋಣ ಈಗ ತವೆ ತಯಾರಾಯಿತು ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಕಾಲು ಚಿ ಕಾಲು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳೋಣ ಕರಿಬೇವು ಒಂದೆಷ್ಟು ಒಂದು ಒಣಮೆಣ್ಸಿನ್ಕಾಯಿ ಶುಂಠಿ ಇದನ್ನೆಲ್ಲ ಹಾಕಿ ಕೈ ಆಡ್ಕೊಳ್ಳೋಣ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ ಇಂಗು ಪುಡಿ ಒಂದು ಕಾಲು ಟೀ ಸ್ಪೂನ್ ಹಾಕಿ ಕೈಯಾಡ್ಕೊಳ್ಳೋಣ ಈ ಬೆಂದಿರೋ ಹುರುಳಿಕಾಯಿನ ಇದ್ರ ಜೊತೆಗೆ ಸೇರಿಸಿಕೊಳ್ಳೋಣ ಒಂದು ಟೀ ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮೊದಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ನಾವು ಎಲ್ಲ ಚೆನ್ನಾಗಿ ಕೈಯಾಡಿಕೊಂಡು ಕಾಯಿ ತುರಿ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಈ ಬೀನ್ಸ್ ಪಲ್ಯ ತಯಾರಾಯಿತು ಈಗ ಕೋಸು ಮತ್ತು ಕ್ಯಾರೆಟ್ ಪಲ್ಯಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಅಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಕರಿಬೇವು ಒಂದೆಷ್ಟು ಶುಂಠಿ ಒಂದು ಸ್ವಲ್ಪ ಇದ್ರ ಜೊತೆಗೇನೆ ಸೇರಿಸಿ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಇಂಗು ಪುಡಿ ಒಂದು ಕಾಲು ಟೀ ಸ್ಪೂನ್ ಸೇರಿಸಿ ಕೈಯಾಡ್ಕೊಳ್ಳೋಣ ಈಗ ಈ ಅಂಥ ಬಟಾಣಿ ಕೋಸು ಕ್ಯಾರೆಟ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಬೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಪಲ್ಯಗಳಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಯಾಕಂದರೆ ಮೊದಲು ಉಪ್ಪು ಹಾಕ್ಕೊಂಡಿರ್ತೀವಿ ನಾವು ಈಗ ಕಾಯಿತುರಿ ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಪಲ್ಯ ಸಹ ತಯಾರಾಯಿತು ಈಗ ಚಿತ್ರಾನ್ನದ ಒಗ್ಗರಣೆ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಕಾದ ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕಿ ಉರಿನಲ್ಲಿ ಹುರ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಗರ್ಗರಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಎಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ ಇವಾಗ ಒಂದೆರಡು ಟೀ ಸ್ಪೂನ್ ಕಡಲೆಬೇಳೆ ಒಂದೆರಡು ಟೀ ಸ್ಪೂನು ಬೇಳೆನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಮತ್ತೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸೀಳ್ಬಿಟ್ಟು ಅದನ್ನು ಸೇರಿಸೋಣ ಒಂದೆರಡು ಎಷ್ಟು ಕರ್ಬೇವನ್ನೂ ಸಹ ಸೇರಿಸ್ಕೊಳ್ಳೋಣ ಶುಂಠಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ಅಷ್ಟೊಂದು ಸ್ವಲ್ಪ ಉಪ್ಪು ಹಾಕಿ ಕೈ ಆಡ್ಕೊಳ್ಳೋಣ ಮತ್ತು ಈ ತುರಿದಿರೋ ಮಾವಿನಕಾಯಿ ತುರಿನ ಇವಾಗ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಮಾವಿನಕಾಯಿ ಅಷ್ಟು ತುರಿನ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಪಕ್ಕ ಇಟ್ಕೊಳ್ಳೋಣ ಇದೇಲೆ ಕಲಸಿದ್ರೆ ಈ ಚಿತ್ರಾನ್ನ ತಯಾರಾಗಿಬಿಡತ್ತೆ ಅದಕ್ಕೆ ಈಗ ನಾವು ಹಾರಾಕ್ಬಿಟ್ಟಿದ್ದು ಹೂರಣ ಸಹ ಇಷ್ಟೊತ್ತಿಗೆ ಆರಿರುತ್ತೆ ಅದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಇದನ್ನು ನೀರೇನು ಹಾಕಬಾರ್ದು ಆ ಥರ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು ಸುಲಭವಾಗಿ ಆಗುತ್ತೆ ಈ ಥರ ಎಲ್ಲದನ್ನು ನುಣ್ಣಗೆ ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಪಕ್ಕ ಇಟ್ಕೊಳ್ಳೋಣ ಈಗ ಈ ಹೂರಣ ಸಹ ತಯಾರಾಯಿತು ಈಗ ಹೂರ್ಣ ರುಬ್ಬಿದ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹೂರ್ಣ ಮಾಡಿದ ಬಾಣಲೆಗೆ ಹಾಕಿ ಅದನ್ನು ನಮ್ಮ ಕಟ್ಟು ತೊಗಿ ತೆಗೆದಿದ್ವಲ್ಲ ಆ ಕಟ್ಟು ಜೊತೆಗೆ ಸೇರಿಸ್ಕೊಳ್ಳೋಣ ಹುಣ್ಸೆಹಣ್ಣಿನ ರಸನೂ ಸೇರಿಸೋಣ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಒಂದಿಷ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಎರಡು ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಇದ್ರ ಜೊತೆಗೆ ಸೇರಿಸೋಣ ನಾನು ಉಳಿದಿದ್ದ ಬೇಳೆನೂ ಸಹ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಈಗ ಒಂದೆರಡು ಟೀ ಸ್ಪೂನಷ್ಟು ಸಾರಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇವಾಗ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಅದ್ರ ಜೊತೆಗೆ ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ ಇದೆಲ್ಲ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಬೇಕು ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಇದಕ್ಕೆ ಒಗ್ಗರಣೆ ಮಾಡೋಕ್ಕೆ ಒಂದು ಸೌಟಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪಕ್ಕಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಕರಿಬೇವು ಒಂದಿಷ್ಟು ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿ ಇದನ್ನು ಈ ಸಾರಿಗೆ ಸೇರಿಸ್ಬಿಡೋಣ ಈಗ ನಾವು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಒಂದು ಬೇಕರ್ ಪೇಪರ್ ಇಟ್ಕೊಳ್ಳೋಣ ಒಂದು ಕೈ ಮೇಲೆ ಒಂದು ಸ್ವಲ್ಪ ಉಂಡೆ ತೊಗೊಂಡು ಈ ಥರ ಅಗಲ ಮಾಡಿ ಹೂರಣ ಒಂದು ಉಂಡೆ ಇಟ್ಬಿಟ್ಟು ಇದನ್ನು ಮುಚ್ಕೊಳ್ಳೋಣ ಚೆನ್ನಾಗಿ ಯಾವ ಕಡೆಯೂ ಗ್ಯಾಪ್ ಬರ್ದಿರ ಇರೋ ಥರ ಈ ಥರ ಕ್ಲೀನಾಗಿ ಮುಚ್ಕೊಳ್ಬೇಕು ಇದನ್ನು ಬಾಳೆ ಎಲೆ ಮೇಲೂ ಸಹ ತಟ್ಕೊಳ್ಬೋದು ಅಥವಾ ಈ ಥರ ಬೇಕರ್ ಪೇಪರ್ ಮೇಲೂ ಎಣ್ಣೆ ಸವರ್ಬಿಟ್ಟು ಕೈಯಲ್ಲೊಂದು ಸ್ವಲ್ಪ ತಟ್ಟಿ ಅಗಲ ಮಾಡಬೇಕು ಆಮೇಲೆ ಅದ್ರ ಮೇಲೆ ಇನ್ನೊಂದು ಬೇಕರ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಇಟ್ಬಿಟ್ಟು ಕೈಯಲ್ಲಿ ಈ ಥರ ಹಗುರೂಕ್ ಸಾಕಿಸಿದ್ರೆ ಒಬ್ಬಟ್ಟು ಕ್ಲೀನಾಗಿ ಬಂದ್ಬಿಡತ್ತೆ ಎಲ್ಲೂ ಏನು ಹರಿದೋಗಲ್ಲ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಈ ಮೆಥೆಡಲ್ಲಿ ಇದರದೆಲ್ಲ ಡೀಟೇಲ್ ರೆಸಿಪಿನೂ ವಿಡಿಯೋ ಉಳಿದೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಬೋದು ಈಗ ಇದನ್ನು ಕಾದಿರೋ ತವದ ಮೇಲೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಒಂದು ಸೈಡಿಂದ ಈ ಥರ ಬಿಡಿಸಿ ಈ ಪೇಪರ್ನ ತೆಗೆದು ಬಿಡೋಣ ಇದಕ್ಕೆ ಸಾಕಷ್ಟು ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಮೇಲೆಲ್ಲ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಈ ಥರ ಒಂದು ಸೈಡ್ ಮೇಲೆ ನಾವು ಮುಗಜಕಾಯಿ ಹಿಂಬದಿಯಿಂದ ಈ ಥರ ಹಗುರಕ್ಕೆ ತೆಗೆದು ಬೊರ್ಲಾಕ್ಬೇಕು ಆ ಕಡೆಯೂ ಸಹ ಬೇಯಿಸಿ ಈ ಥರ ತೆಗೆದಿಟ್ಕೊಳ್ಬೇಕು ಎಲ್ಲ ಒಬ್ ಬಟ್ಟನ್ನು ಈ ಥರ ಮಾಡಿ ತೆಗೆದಿಟ್ಕೊಂಡ್ಬಿಟ್ರೆ ಇದು ದೊಡ್ಡ ಕೆಲಸ ಒಬ್ಬಟ್ಟು ತುಂಬ ಟೈಮ್ ತಗೊಳ್ಳುತ್ತೆ ಇದು ಮುಗಿಯತ್ತೆ ಈಗ ಆಂಬೊಡೆ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಕರಿಬೇವು ಶುಂಠಿ ಕೊತ್ತಂಬರಿ ಮತ್ತು ಕರಿಬೇವು ಇದಿಷ್ಟನ್ನು ಸೇರಿಸಿ ಅದ್ರ ಜೊತೆಗೇ ಒಂದು ಅರ್ಧ ಕಪ್ಪಷ್ಟು ತುರಿನೂ ಸೇರಿಸಿ ನೀರೇನು ಹಾಕ್ದಿರ ತರತರಿಯಾಗಿ ರುಬ್ಕೊಳ್ಳೋಣ ಈ ಥರ ರುಬ್ಬಿಟ್ಟು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಟ್ಕೊಳ್ಳೋಣ ಈಗ ಅದೇ ಮಿಕ್ಸರ್ ಜಾರ್ಗೆ ಅಥವಾ ಬ್ಲೆಂಡರ್ಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಕಡಲೆ ಬೇಳೆನೂ ಸಹ ಸೇರಿಸ್ಕೊಳ್ಳೋಣ ಇದರಲ್ಲಿ ಒಂದೆರಡು ಟೇಬಲ್ ಅಷ್ಟು ತೆಗೆದಿಟ್ಕೊಳ್ಬೇಕು ನಾವು ಈಗ ಇದನ್ನು ಅಷ್ಟೇ ನೀರು ಸೇರಿಸ್ತೀರ ಈ ಥರ ತರತರಿಯಾಗಿ ರುಬ್ಕೊಳ್ಳೋಣ ಇದನ್ನ ಮೊದಲು ಮಸಾಲೆ ಹಾಕಿದ್ವಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಆ ಉಪ್ಪು ಖಾರ ಕೊತ್ತಂಬರಿ ಕರಿಬೇವೆಲ್ಲ ಕಡೆಗೂ ಸೇರಿಕೊಳ್ಳೋ ಥರ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಬೆರೆಸಿ ಉಂಡೆಗಳು ಮಾಡಿ ತೆಗೆದಿಟ್ಕೊಳ್ಳೋಣ ಈ ಥರ ಈ ಉಂಡೆಗಳನ್ನು ಕೈಯಲ್ಲಿ ತಟ್ಟಿಬಿಟ್ಟು ಕಾದಿರ ಎಣ್ಣೆಯಲ್ಲಿ ಕರಿಬೇಕು ಈ ಥರ ಈ ಆಂಬೋಡೆ ರೆಸಿಪಿನೂ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಒಂದು ಸಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ನೋಡ್ಕೊಳ್ಬೋದು ಎಲ್ಲ ರೆಸಿಪಿಗಳು ಸಹ ಅದರಲ್ಲಿ ಇದೆ ಈ ಥರ ಎಲ್ಲದನ್ನೂ ಸಹ ತಟ್ಟಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ಮಧ್ಯಮ ಊರಿನಲ್ಲಿ ಎರಡೂ ಕಡೆ ಚೆನ್ನಾಗಿ ಕರ್ಕೊಳ್ಬೇಕು ಗರ್ಗರಿಯೂ ಆಗಬೇಕು ಕಂದು ಬಣ್ಣನೂ ಬರಬೇಕು ನೋಡಿ ಈ ಥರ ಈ ಥರ ಕರೆದು ತೆಗೆದಿಟ್ಕೊಂಡ್ರೆ ಆಂಬಡೆನೂ ಸಹ ತಯಾರಾಯಿತು ಈಗ ನೆಕ್ಸ್ಟು ಅನ್ನನ ಆರಕ್ಕೆ ಇಟ್ಕೊಂಬಿಟ್ಟು ನಾವು ಮಾಡಿದ ಒಗ್ಗರಣೆಯಲ್ಲಿ ಎಷ್ಟು ಒಗ್ಗರಣೆ ಬೇಕು ಅಷ್ಟು ಒಗ್ಗರಣೆ ಅನ್ನಕ್ಕೆ ಸೇರಿಸ್ಕೊಳ್ಳೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಬೆರೆಸ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಮಾವಿನಕಾಯಿ ತುರಿನ ಹಾಕ್ಕೊಳ್ಳೋಣ ಒಳ್ಳೆ ರುಚಿ ಕೊಡತ್ತೆ ಅದು ಈಗ ಈ ಚಿತ್ರಾನ್ನೂ ಸಹ ತಯಾರಾಯಿತು ಈಗ ಉಪ್ಪಿನಕಾಯಿ ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಸೌಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಈ ಒಗ್ಗರಣೆನ ಆರಕ್ಕೆ ಇಟ್ಬಿಡೋಣ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಇಂಗು ಸೇರಿಸೋಣ ಮಾವಿನಕಾಯಿ ಹೋಳಿಗೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಸೇರಿಸ್ಕೊಳ್ಳೋಣ ಮತ್ತು ಈ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನು ಮಾವಿನಕಾಯಿ ಉಪ್ಪಿನಕಾಯಿನೂ ಸಹ ತಯಾರಾಯಿತು ಒಂದೇ ದಿವಸ ಇದಿರೋದು ಜಾಸ್ತಿ ದಿವಸ ಇರಲ್ಲ ಈಗ ಎರಡು ಕೋಸಂಬರಿಗಳಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈ ಕರಿಬೇವು ಒಂದೆರಡು ಎಷ್ಟು ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬಾಡಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ನೆನೆಸ್ದಂಥ ಹೆಸರುಬೇಳೆನ ಬಸದ್ಬಿಟ್ಟು ಸೇರಿಸೋಣ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಸೇರಿಸೋಣ ಒಂದು ಸ್ವಲ್ಪೇ ಸ್ವಲ್ಪ ಶುಂಠಿ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ತುರಿದು ಒಂದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಸೇರಿಸೋಣ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಮತ್ತು ಅರ್ಧ ಒಗ್ಗರಣೆ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಒಂದು ಕ್ಯಾರೆಟ್ಟು ತುರಿದಿರೋದು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ ಇವೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಸೇರಿಸ್ಕೊಳ್ಳೋಣ ಮತ್ತು ಮಾವಿನಕಾಯಿ ತುರಿ ನಾನು ನಿಂಬೆಹಣ್ಣಿಗೆ ಬದಲು ಮಾವಿನಕಾಯಿ ತುರಿನ ಉಪಯೋಗಿಸಿದ್ದೀನಿ ತುಂಬಾ ರುಚಿ ಕೊಡುತ್ತೆ ಇದು ಮತ್ತು ಒಂದು ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಬಿಡೋಣ ಈಗ ಹೆಸರುಬೇಳೆ ಕೋಸಂಬರಿ ತಯಾರಾಯಿತು ಈಗ ಕಡಲೆಬೇಳೆನೂ ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡಿದ್ದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳೋಣ ಒಂದು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಸೇರಿಸ್ಕೊಳ್ಳೋಣ ಮತ್ತು ಒಗ್ಗರಣೆ ಉಳಿದಿದ್ದನ್ನ ಇದಕ್ಕೆ ಸೇರಿಸೋಣ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಮೊದಲು ಬೆರೆಸ್ಕೊಳ್ಳೋಣ ಆಮೇಲೆ ಒಂದು ಕ್ಯಾರೆಟ್ ತುರಿದಿರೋದು ಇದಕ್ಕೆ ಸೇರಿಸೋಣ ಒಂದು ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ ಇದಕ್ಕೆ ಸೌತೆಕಾಯಿ ಸೇರಿಸಿಲ್ಲ ನಾನು ಎಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ ಒಂದು ಸ್ವಲ್ಪ ಮಾವಿನಕಾಯಿ ತುರಿ ಈಗ ಈ ಕಡಲೆಬೇಳೆ ಕೋಸಂಬ್ರೂ ಸಹ ತಯಾರಾಯಿತು ಇವಾಗ ಮೊಸರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಸೌಟಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಒಂದೆರಡು ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇದನ್ನು ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಗರಿಗರಿ ಆಗೋವರೆಗೂ ಈ ಥರ ಬಾಡಿಸ್ಕೊಳ್ಳೋಣ ಇದು ತಣ್ಣಗಾದ ಮೇಲೆ ಒಂದು ಅರ್ಧ ಲೀಟ್ರ್ ಮೊಸರಿಗೆ ಈ ಒಗ್ಗರಣೆನ ಹಾಕ್ಕೊಳ್ಳೋಣ ಉಪ್ಪು ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಈ ಕರಿಬೇವನ್ನು ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಈ ಒಗ್ಗರಣೆ ಮೊಸರು ಸಹ ತಯಾರಾಯಿತು ಈಗ ಪಾಯಸಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಾಯಸನು ಸಹ ಬಡಿಸೋಕ್ಕೆ ರೆಡಿಯಾಯಿತು ಈಗ ಬಡಿಸೋಂತಹ ವಿಧಾನನ ನೋಡೋಣ ಬಡ್ಸೋಕ್ಕೆ ಒಂದು ಬಾಳೆ ಎಲೆ ಅದರ ತುದಿ ಎಡಗಡೆಗೆ ಬರಬೇಕು ಕುತ್ಕೊಂಡಿರೋರಿಗೆ ಆ ಥರ ಎಲೆಯನ್ನು ಹಾಕಿಬಿಟ್ಟು ಕ್ಲೀನ್ ಮಾಡೋಣ ಅದನ್ನು ಮೊದಲು ಆ ಬಲಗಡೆ ಕೆಳಗಡೆ ತುದಿಗೆ ಪಾಯಸ ಒಂದು ಸ್ವಲ್ಪ ಬಡಿಸೋಣ ಉಪ್ಪನ್ನ ಮೇಲ್ಗಡೆ ಎಡಗಡೆ ತುದಿಗೆ ಬಡಿಸಬೇಕು ಉಪ್ಪಿನ ಪಕ್ಕ ಉಪ್ಪಿನಕಾಯಿ ಅದರ ಪಕ್ಕ ಎರಡು ಕೋಸಂಬರಿಗಳನ್ನು ಬಡಿಸಬೇಕು ನಾನು ಗೊಜ್ಜು ಮಾಡಿಲ್ಲ ಇಲ್ಲಿ ಗೊಜ್ಜು ಮಾಡಿದರೆ ಕೋಸಂಬರಿ ಕೆಳಗಡೆ ಬಡಿಸಬೇಕು ಆಮೇಲೆ ಅದರ ಪಕ್ಕ ಎರಡು ರೀತಿ ಪಲ್ಯಗಳನ್ನು ಬಡಿಸಬೇಕು ಚಿತ್ರಾನ್ನನ ಮಧ್ಯದ ಭಾಗದಲ್ಲಿ ಎಡಗಡೆ ತುದಿನಲ್ಲಿ ಮಧ್ಯದ ಭಾಗಕ್ಕೆ ಬಡಿಸಬೇಕು ಹಾಗೆ ಹುಳಿ ಮತ್ತು ಸಾರನ್ನು ಪಲ್ಯಗಳು ಕೆಳಗಡೆ ಬಡಿಸಬೇಕು ಹಾಗೆಯೇ ಒಬ್ಬಟ್ಟನ್ನು ಸಾರಾದಮೇಲೆ ಬಡಿಸ್ತೀವಿ ಎಲೆಯಲ್ಲಿ ಈ ಜಾಗದಲ್ಲಿ ಬಡಿಸಬೇಕು ಈ ಅನ್ನನ ಮಾತ್ರ ಎರಡು ಸಲ ಬಡಿಸ್ಬೇಕು ನಾವು ಒಂದು ಸಲ ಬಡಿಸಬಾರ್ದು ಎರಡು ಸಲ ಬಡಿಸ್ಬೇಕು ಸ್ವಲ್ಪ ಸ್ವಲ್ಪ ಮಧ್ಯಕ್ಕೆ ಆಮೇಲೆ ಆಂಬೊಡೆನ ಈ ಕಡೆ ಎಡಗಡೆ ತುದಿನಲ್ಲಿ ಕೆಳಗಡೆ ಭಾಗಕ್ಕೆ ಬಡಿಸಬೇಕು ಆಂಬೊಡೆ ಬಜ್ಜಿ ಹಪ್ಪಳ ಆ ಥರದ್ದೆಲ್ಲ ತೊವೇನ ಅನ್ನದ ಮೇಲೆ ಒಂದು ಸ್ವಲ್ಪ ಹಾಕಬೇಕು ಮೊಸರು ನಾವು ಕಡೆಯಲ್ಲಿ ಆಗಿ ಬಡಿಸ್ತೀವಿ ವಿಡಿಯೋಗೋಸ್ಕರ ಇಲ್ಲಿ ಒಂದು ಕಪ್ ಇಟ್ಟಿದ್ದೀನಿ ಕಡೆಯದಾಗಿ ತುಪ್ಪಾನ ಅನ್ನ ಮತ್ತು ತೊವೆ ಮೇಲೆ ಪಾಯಸ ಮತ್ತು ಯಾವ ಸ್ವೀಟ್ ಮಾಡಿರ್ತೀವಿ ಒಬ್ಬಟ್ಟು ಮೇಲೆ ಒಂದು ಸ್ವಲ್ಪ ಬಡಿಸಬೇಕು ಈಗ ಈ ಒಂದು ಬಡಿಸುವಂಥ ವಿಧಾನವೂ ಸಹ ಮುಗಿಯಿತು ಈ ಒಂದು ಹಬ್ಬದ ಅಡುಗೆ ಮಾಡುವಂತಹ ವಿಧಾನ ಮತ್ತು ಈ ಬಡಿಸುವಂತಹ ವಿಧಾನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು